ಇವನಿಂಗ್ ಗೈಸ್, ನಾವಿವತ್ತು ನಮ್ಮ ಮನೆ ಹತ್ರ ಒಂದು ವಾಕಿಂಗ್ ಸ್ಪಾಟ್ ಇದೆ ಸಮುದ್ರ ಹತ್ರ, ಅಲ್ಲಿ ಹೇಗಿರುತ್ತೆ ಅಂತ ತೋರಿಸೋಣ ಅನ್ಕೊಂಡಿದ್ದೀವಿ. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಒಂದು 200 meters. ಅಲ್ಲಿ ಹೇಗಿದೆ, ಅಲ್ಲಿ ಯಾವ ಥರ ಜನ ಬರ್ತಾರೆ, ಟೀ ಕುಡಿಯೋಕ್ಕೆಲ್ಲ ಒಂದು ಸ್ಪಾಟ್ ಇದೆ ಅಲ್ಲಿ ಕೆನಲ್ ಹತ್ರ, ಅದನ್ನೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ಕೊಂಬರೋಣ ಬನ್ನಿ. ಮನೆ ಹತ್ರ ಇರೋದು ಇದೆಲ್ಲ ವಾಕಿಂಗ್ ಸ್ಪೇಸ್. ಈ ತರ ಹೋಗೋಂಗಿಲ್ಲ, ಅಲ್ಲಿ ರೆಡ್ ಇದ್ದಾಗ ಕೆಲವರು ಹೋಗ್ತಾರೆ. ಇನ್ನೇನು ಸನ್ಸೆಟ್ ಆಗೋ ಟೈಮು, ಚೆನ್ನಾಗಿರುತ್ತೆ. ಸುಮಾರು ಜನ ಟೂರಿಸ್ಟ್ ಬರ್ತಾರೆ ಇಲ್ಲೂ ನೋಡಿ. ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಮಾಡಿದ್ದಾರೆ, ಇದೊಂಥರ ಮಿನಿ ವಾಟರ್ ಪಾರ್ಕ್ ಥರ. ತುಂಬ ಜನ ವಾಕಿಂಗಿಗೆ ಬರ್ತಾರೆ. ಇಲ್ಲಿ ಮುಂಚೆ ಕಾರ್ ಥರ ಎಲ್ಲ ಹಾಕಿ ಏನೋ ಮಾಡಿದ್ರು, ಏನೋ ರಿನೋವೇಟ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಮೇಲ್ಗಡೆ ಒಂದು ಕಾರ್ ನಿಲ್ಲಿಸಿದ್ದಾರೆ, ಇವಾಗಲೂ ಮೋಸ್ಟ್ಲಿ ಹೊಸ್ದಾಗಿ ಏನೋ ಮಾಡ್ತಾ ಇದ್ದಾರೆ ನೋಡಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಫಿಶಿಂಗ್ ಕೂಡ ಮಾಡ್ತಾರೆ ಇಲ್ಲಿ, ನೋಡ್ತಾ ಇರ್ಬೋದು ನೀವು. ಈ ಥರ ಇಲ್ಲಿ ರಿಲ್ಯಾಕ್ಸ್ ಎಲ್ಲ ಮಾಡ್ತಾರೆ ಕೂತ್ಕೊಂಡ್ಬಿಟ್ಟು. ಇವಾಗ ನಾವು ನೋಡ್ತಿರೋ ಬೀಚಸ್ ಅರ್ಕಾನ್ ಬೀಚ್ ಅಂತ, ಇದು ಶಾರ್ಜದಲ್ಲೇ ವೆರಿ ಪೀಸ್ಫುಲ್ ಬೀಚ್. ಹಾಗೆ ಸುಮಾರು ಆ್ಯಕ್ಟಿವಿಟೀಸ್ ಕೂಡ ಇರ್ತದೆ, ಇದು ನೋಡ್ತಿರ್ಬೋದು ನೀವು. ಇದು ವಾಕಿಂಗ್ ಸ್ಪೇಸ್, ಇದು ಜನ ವಾಕಿಂಗ್ ಮಾಡ್ತಾರೆ, ಅರ್ಲಿ ಮಾರ್ನಿಂಗ್ ಜಾಗಿಂಗ್ ಕೂಡ ಮಾಡ್ತಿರ್ತಾರೆ ಇಲ್ಲಿ. ಆ್ಯಕ್ಚುಲಿ ಮಕ್ಕಳಿಗೋಸ್ಕರ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಇದೆ, ದೊಡ್ಡವ್ರಿಗೆ ಕಯಾಕಿಂಗ್, ಫ್ಲೈ ಬೋರ್ಡಿಂಗ್, ಜಜ್ಕಾಯ್ ಕೂಡ ಮಾಡ್ತಾರೆ ಇಲ್ಲಿ. ಏನಂದರೆ ಇದು ಯಾಕೆ ಇಷ್ಟು ಫೇಮಸ್ ಅಂದರೆ, ದುಬೈಗೆ ಹೋಲಿಸ್ಕೊಂಡ್ರೆ ದುಬೈ ತುಂಬ ಕ್ರೌಡಿ ಬೀಚಸ್ ಆಗಿರುತ್ತೆ, ಎಲ್ಲಿ ನೋಡಿದ್ರು ಜನ. ಬಟ್ ಇದು ಪೀಸಾಗಿ ಕಾಮ್ ಆಗಿ ದೊಡ್ಡವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಆಟ ಆಡೋಕ್ಕೆ ಬಿಟ್ಟು ಅವರು ರೆಸ್ಟ್ ಮಾಡ್ತಾರೆ, ಅವ್ರ ಜೊತೆಗೆ ರಿಫ್ರೆಶ್ ಮೈಂಡ್ ರಿಫ್ರೆಶ್ ಆಗುತ್ತೆ ಅವ್ರಿಗೆ ಇಲ್ಲಿ ಕೂತ್ಕೊಂಡು. ಇದರಲ್ಲಿ ಇನ್ನೂ ಒಂದು ಇಷ್ಟ ಆಗೋ ಪ್ಲೇಸ್ ಏನಪ್ಪ ಇದರಲ್ಲಿ ಅಂದರೆ ಟೀ ಪಾಟ್. ಆ್ಯಕ್ಚುಲಿ ಟೀ ಪಾಟ್ ಹೆಂಗಿದೆ ಅಂದರೆ, ಇದು ಆ ಪಾಟ್ ಯೂಶ್ವಲಿ ಅದು ಪಾಟ್ ಶೇಪಲ್ಲೇ ಇದೆ, ವಿಚ್ ಇಸ್ ವೆರಿ ಕ್ಯೂಟ್ ಆ್ಯಂಡ್ ವಿಚ್ ಇಸ್ ವೆರಿ ಇಂಪ್ರೆಸಿವ್. ನೆಡ್ದು ನೆಡ್ದು ನನ್ನಂತವ್ರಿಗಂತೂ ಹಶ್ವಾಗುತ್ತೆ, ಹಶ್ವಾದಾಗ ತಿನ್ನಾಗ ಏನಾದರೂ ಬೇಕಲ್ಲ ಅಲ್ಲಿ, ಹಾಗೆ ಸ್ನ್ಯಾಕ್ಸ್ ಎಲ್ಲ ಇದೆ. ಅದನ್ನು ದಾಟಿ ಮುಂದೆ ಹೋದರೆ ಸಿಗುತ್ತೆ ಅಲ್ಲಿ ಕಸ್ಬಾ ಕೆನಲ್. ಬನ್ನಿ ಅಲ್ಲಿಗೆ ಹೋಗಿ ಹೇಗಿದೆ ಅಂತ ನೋಡ್ಕೊಂಬರೋಣ. ಯು ಎ ಇ ಒನ್ ಆಫ್ ದ ಬ್ಯೂಟಿಫುಲ್ ಕಂಟ್ರಿ ಸನ್ಸೆಟ್ಗಳಿಗೆ. ನಾವು ಇವಾಗ ಸನ್ಸೆಟ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಇನ್ 3, 2, 1. ಬಿಲ್ಡಿಂಗ್ಗಳು ನೋಡಿ, ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಮಿನಿಮಮ್ 30-40 ಇರುತ್ತೆ ಎಲ್ಲ. ಹಾಗೆ ನೀವು ನೀಟ್ನೆಸ್ ಹೇಗೆ ಮೈಂಟೈನ್ ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಎಲ್ಲ ಕ್ಲೀನ್ ರೋಡ್ಗಳೆಲ್ಲ ನೋಡಿ, ಫುಲ್ ಕ್ಲೀನ್ ಆಗಿರುತ್ತೆ. ಟ್ರಾಫಿಕ್ ರೂಲ್ಸ್ ಎಲ್ಲ ಕ್ಲೀನ್, ಯಾರು ರೂಲ್ಸ್ನೆಲ್ಲ ದಾಟೋಗೋ ಅಂತ ಕೆಲಸ ಎಲ್ಲ ಮಾಡಲ್ಲ ಇಲ್ಲಿ, ತುಂಬ ಸ್ಟ್ರಿಕ್ಟ್ ಲಾ ಇಲ್ಲ ನೋಡಿ. ಇದೇ ಕೆನಲ್ ಹೇಳ್ತಾ ಇತ್ತು ಇಲ್ಲಿ ನೀರು ಹೋಗಕ್ಕೆ ಈ ಥರ ಜಾಗ ಮಾಡಿದ್ದಾರೆ, ಸಮುದ್ರದಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ. ಮಕ್ಕಳು ಇಲ್ಲಿ ಎಲೆಕ್ಟ್ರಿಕ್ ಬೈಕ್ಸಲ್ಲಿ ಓಡಾಡ್ತಾನೆ ಇರ್ತಾರೆ, ಜನ ವಾಕ್ ಮಾಡ್ತಾ ಇರ್ತಾರೆ, ತುಂಬ ಜನ ಬರ್ತಾರೆ ಇಲ್ಲಿ ವಾಕ್ ಮಾಡೋದಕ್ಕೆ. ರಾತ್ರಿ ಹೊತ್ತು ತುಂಬ ಚೆನ್ನಾಗಿರುತ್ತೆ, ಲೈಟ್ಸ್ ಎಲ್ಲ ಹಾಕಿರ್ತಾರೆ. ಅಲ್ ಕಸ್ಬಾ ಅಂತ ಈ ಜಾಗದ ಹೆಸರು, ಶಾರ್ಜಾದಲ್ಲಿ. ಚಿಲ್ ಮಾಡೋಕ್ಕೆ ಒಳ್ಳೆ ಜಾಗ, ಇಲ್ಲಿ ತಿನ್ನೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಎಲ್ಲ ಅಂಗಡಿಗಳಿದೆ. ಆ ಕಡೆ ಈ ಕಡೆ ಎರಡು ಕಡೆಯೂ ಇದೆ. ಈ ಆ ಕಡೆ ಹೋಗ್ಬೇಕಂದ್ರೆ ಅಲ್ಲಿ ಮುಂದೆ ಒಂದು ಬ್ರಿಡ್ಜ್ ಇದೆ,
ತರ ಚಿಕ್ಕ ಚಿಕ್ಕ ಫೌಂಟೈನ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ಸ್ಟಾರ್ಬಕ್ಸ್ ಕೂಡ ಇದೆ, ಸ್ಟಾರ್ಬಕ್ಸ್ ಕಾಫಿ ಎಲ್ಲ ಕುಡಿಬೋದು. ಇಲ್ಲಿ ಮಿಕ್ಸ್ಚರ್ ಆಫ್ ಅಂಗಡಿಗಳಿದೆ, ಅರಬಿಕ್ ಅಂಗಡಿ ಅಂದರೆ ಅರಬಿಕ್ಸ್ ಫುಡ್ ಸ್ಟೈಲ್ ಬೇರೆ ಥರ ಇರುತ್ತೆ, ಅವ್ರಗಳದು ಶಾಪ್ಗಳಿದೆ ಇಲ್ಲಿ. ಟೋಟ್ಲಿ ಮಿಕ್ಸ್ಡ್ ಕಲ್ಚರ್, ಎಲ್ಲ ಥರದವರು ಅವರಿಗೆ ಯಾವ ಥರದ್ದು ಊಟ ಬೇಕು ಅದೆಲ್ಲ ಸಿಗುತ್ತೆ ನೋಡಿ. ಇದು ಅಲ್ ಕಸ್ಬಾ ಫುಡ್ ಫೆಸ್ಟಿವಲ್ ಅಂತ ರೀಸೆಂಟಾಗಿ ಆಯ್ತು ಇಲ್ಲಿ. ಇದೇ ಬ್ರಿಡ್ಜ್ನ ಹೇಳ್ತಿದ್ದು ಆ ಕಡೆ ಹೋಗೋದಕ್ಕೆ. ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬೋಟ್ ರೈಡೆಲ್ಲ ಮಾಡ್ಬೋದು, ತುಂಬ ದೂರ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಕೆನಲ್, ಒಳಗಡೆಯಿಂದ ಆ ಕಡೆ ಹೋಗಿ ಅಲ್ಲೆಲ್ಲ ಬೋಟ್ ರೈಡ್ ಮಾಡ್ಕೊಂಬರ್ಬೋದು. ಅದಕ್ಕೆ ಚಾರ್ಜಸ್ ಎಲ್ಲ ಎಷ್ಟಾಗುತ್ತೆ ಹೇಳ್ತೀನಿ, ಗೊತ್ತಿಲ್ಲ ನನಗೂ, ನಾನು ಇಲ್ಲಿ ಬೋಟ್ ರೈಡ್ ಮಾಡಿಲ್ಲ. ನೋಡಿ ಅದೇ ಬೋಟ್ಸು, ಲೈಟೆಲ್ಲ ಹಾಕ್ಕೊಂಡು ಫೋಟೋಶೂಟ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಬೇಸಿಕಲಿ ಇದು ಇಟ್ಸ್ ಅ ಇನ್ಸ್ಟಾಗ್ರಾಮ್ ಪ್ಲೇಸ್ ಅಂತಾರೆ. ಫೋಟೋಸ್ ಎಲ್ಲ ತಗೊಳಕ್ಕೆ ತುಂಬ ಚೆನ್ನಾಗಿದೆ, ಮಕ್ಕಳಿಗೂ ಚೆನ್ನಾಗಿದೆ. ಆಟ ಸಾಮಾನುಗಳೆಲ್ಲ ಸಿಗುತ್ತೆ ಇಲ್ಲಿ ಬೇಕಾದರೆ. ನೋಡಿ ಅಲ್ಲಿ ಬಲೂನ್ಸ್ ತಂದರು, ಮಕ್ಕಳಿಗೆ ಈ ಥರದ್ದೆಲ್ಲ ಕೊಡಿಸ್ಕೊಂಡು ಆಟಾಡಿಕೊಂಡು ಆರಾಮಾಗಿ ಬರ್ಬೋದು. ನೋಡಿ ಡಂಕಿನ್ ಡೋನಟ್ಸ್ ಕೂಡ ಇದೆ ಅಲ್ಲಿ, ಡೋನಟ್ಸು ತಿನ್ಬೋದು. ಇದೇ ಬೋಟ್ಗಳು ಹೇಳ್ತಾ ಇದ್ದು, ಸುಮಾರು ಥರದ ಬೋಟ್ಗಳಿದೆ, ಕಲರ್ ಕಲರ್ ಲೈಟ್ಗಳು ಹಾಕ್ಕೊಂಡಿರೋದೆಲ್ಲ ಇದೆ. ಇದು ಫಿಲ್ಲಿ ಅಂತ ತುಂಬ ಫೇಮಸ್ ಶಾಪ್, ಸುಮಾರು ಔಟ್ಲೆಟ್ ಇದೆ ಇವ್ರದ್ದು, ದುಬೈಲಿ, ಶಾರ್ಜಲಿ, ಅಬುದಾಬಿಲೆಲ್ಲ. ಇವ್ರದ್ದು ಜಫ್ರಾನ್ ಟೀ ಅಂತ ತುಂಬ ಫೇಮಸ್ಸು. ಎಷ್ಟು ಸೆಕೆ ಅಂದರೆ ನೋಡ್ತಾ ಇದ್ರೆ ನೀರು ಹಿಡಿಸ್ತಾ ಇದೆ ನನಗೆ. ಅಂದ್ರೆ ಬಿಸಿ ಚಾಯ್ ಕುಡಿಯೋಣ ಅಂತ ಬಂದಿದ್ದೀವಿ ಇಲ್ಲಿ. ಇಷ್ಟೇ, ಟೀ ಕುಡ್ದೆಲ್ಲ ಆಯಿತು, ಮನೆಗೆ ಹೊರಟು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ದುಬೈಲಿ ನಿಮಗೆ ಯಾವ್ಯಾವ ಜಾಗ ನೋಡಬೇಕು ಅದನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನೆಲ್ಲ ತೋರಿಸೋ ಜವಾಬ್ದಾರಿ ನಮ್ಮದು. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್, ಸೀ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ನೋಡಿ ಇಲ್ಲಿ ಪೋಲಲ್ಲಿ ಒಂದು ಬಟನ್ ಇದೆ, ಅದು ಪೆಡೆಸ್ಟ್ರಿಯನ್ಸ್ ಒಂದು ರೋಡಿಂದ ಆ ಕಡೆ ಪಾಸ್ ಆಗಬೇಕು ಅಂದರೆ ಅದು ನಾವು ಪ್ರೆಸ್ ಮಾಡಲೇಬೇಕು. ಆವಾಗ ಗಾಡಿಗಳಿಗೆ ರೆಡ್ ಸಿಗ್ನಲ್ ಬೀಳುತ್ತೆ. ನಮ್ಮದು ಇಲ್ಲಿ ರೆಡ್ ಸಿಗ್ನಲ್ ಇದೆಯಲ್ಲ ಅದು ಗ್ರೀನ್ ಆಗುತ್ತೆ, ಆವಾಗ ಮಾತ್ರ ನಾವು ರೋಡ್ ಪಾಸ್ ಮಾಡಬೇಕು. ಇಲ್ಲ ಇಷ್ಟ ಬಂದಂಗೆಲ್ಲ ಮಾಡಿದ್ರೆ ಇಲ್ಲಿ ಫೈನ್ಗಳಾಗ್ತಾರೆ ಸಿಕ್ಕಾಬಟ್ಟೆ.